नमस्कार वेलकम टू नागवेणी आचार्स किचन इवत्तिन वीडियो दल्ली हळेय देवर फोटो एन माडबेकु अन्नोदर बग्गे केलु माहितिगळन्नु कोड्तीनि बनी वीडियो नोडोण वंदे तरद देवर फोटो ओंदक्किंत हेच्चु बेड ओंदु देवर फोटो ओंदु इरलि इल्लांद्रे ओंदु विग्रह इद्दरु ओके निम्म शक्ति अनुसार वंदे तरद देवर फोटो अंद्रे गणेश अंद्रे गणेशन फोटो मूरिंद नालक्कु इडुवंतद्दु बेड सो ओंदु देवरिगे ओंदे फोटो इरबेकु देवर मनेयल्लि ईग नावु होरगडे देवस्थानक्के होगिर्तीवि तीर्थयात्रेगे होगिर्तीवि सो ई तर जागगळिगेल्ल होदाग नावु देवर फोटोगळन्न ओंदोंदागि तंदु तंदु देवर मनेयल्लि इड्तीवि ई रीतियागि ओंदे ओंदे तंदु तंदु इट्टु ओम्मे नोडिदाग अदु ತುಂಬಾನೆ ಹೆಚ್ಚು ಆಗಿರುತ್ತೆ ದೇವರ ಫೋಟೋಗಳನ್ನು ನಾವು ತಗೊಳ್ಳೋಕ್ಕಿಂತ ಮೊದಲು ನಮಗೆ ಆ ಫೋಟೋ ಅಗತ್ಯ ಇದೆಯಾ ಅಂತ ಒಮ್ಮೆ ನೋಡಬೇಕು ಅದೇ ತರದ ದೇವರ ಫೋಟೋ ಮನೆಯಲ್ಲಿ ಒಮ್ಮೆ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಡು ಅನಂತರ ನಾವು ದೇವರ ಫೋಟೋಗಳನ್ನು ತಗೊಳ್ಳಬೇಕು ಈಗ ದೇವರ ಫೋಟೋಗಳು ಹೆಚ್ಚಾಗಿರೋದು ಅಥವಾ ಹಳೆಯದಾಗಿರೋದು ಅಥವಾ ಬೇಡದಾಗಿರುವಂತ ಫೋಟೋಗಳನ್ನು ಏನು ಮಾಡೋದು ಅಂತ ನೋಡೋಣ ಮೊದಲೆಲ್ಲ ದೇವರ ಫೋಟೋಗಳನ್ನು ದೇವಸ್ಥಾನದ ಹತ್ರ ದೇವಸ್ಥಾನದಲ್ಲಿ ಅರಳಿ ಮರದ ಕೆಳಗೆ ಇಟ್ಬಿಟ್ ಬರುವಂತ ವಾಡಿಕೆ ಇತ್ತು ಆದರೆ ಈಗಿನ ದಿನಗಳಲ್ಲಿ ದೇವಸ್ಥಾನದವರು ಫೋಟೋಗಳನ್ನು ಇಡೋದಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾವು ಕೆಲವೊಮ್ಮೆ ಹೋಗ್ತಾ ಇರಬೇಕಾದ್ರೆ ರೋಡ್ ನಲ್ಲಿ ನೋಡಿರ್ತೀನಿ ದೇವರ ಫೋಟೋಗಳನ್ನು ಯಾವುದೋ ಒಂದು ಮರದ ಕೆಳಗಾಗಲಿ ಬಿಸಾಕೋದಾಗಲಿ ಇಲ್ಲ ರೋಡಲ್ಲಿ ಬಿಸಾಕಿರ್ತಾರೆ ಈ ರೀತಿಯಲ್ಲ ಮಾಡೋದು ತಪ್ಪು सो बेडवागिरुवंत देवर फोटोगळन्नु याक तर्तीर ओंदक्किंत हेच्चागि आसे माडि तन्बिडोदु मत्ते तन्मेले ई रीति बिसाकोदु याके ई रीति माडोदु तुंबाने पाप रोडल्लि मरद केळगेल्ल इट्टिर्तारे देवर फोटोगळन्नु मरद केळगे अनेक प्राणिगळु वास माडतिर्तवे होग्तवे बर्तवे एनादरु आ फोटोगळ मेले होलसु एनादरु माडिद्रु सह आ पापगळु दोषगळु काडोदु नमगे सो ई रीति होगबेड़ केलोमे ना नोड़ती डस्टबिन व्यान मने मुंदे बरते आ व्यानू सह फोटो कट्टी बिसाकबिट्टिर्तारे एष्टो बारी नोड़ी नानु डस्टबिन बेरे ऐनेनो गलीजु बेड़वागिरोदेल्ल इरुत्ते अदर जोतेगे देवर फोटो कूड़ा हाकिबिट्टिर्तारे सुमार वर्षगळिंद पूजे माड्कोंडु फोटो आ कस जोते मिक्स आगिबिट्टिरुत्ते ई रीति तप्पु मत्ते हळे देवर फोटो एनु माडबेकु नोड्कोळ्ळोण ಈಗ ನಿಮಗೆ ಒಮ್ಮೆ ನೀವು ದೇವರ ಮನೆಯಲ್ಲಿ ಚೆಕ್ ಮಾಡಿ ಒಂದಕ್ಕಿಂತ ಹೆಚ್ಚಾಗಿರೋ ದೇವರ ಫೋಟೋಗಳು ನಿಮಗೆ ಬೇಡವಾಗಿರೋ ಫೋಟೋಗಳು ಏನಾದರೂ ಇದ್ದರೆ ನಿಮ್ಮ ಸ್ನೇಹಿತರಾಗಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಲಿ ಇಲ್ಲ ನಿಮ್ಮ ತಾಯಿ ತಂಗಿ ಯಾರಿಗಾದರೂ ಬೇಕು ಅನ್ಸಿದ್ರೆ ಅವರಿಗೆ ಕೊಟ್ಟುಬಿಡಿ ಇಲ್ಲವಾದರೆ ಈ ರೀತಿಯಾಗಿ ಸಹ ಮಾಡಬಹುದು ದೇವರ ಫೋಟೋಲಿ ಫ್ರೇಮ್ ಇರುತ್ತಲ್ವಾ ಸೋ ಬ್ಯಾಕ್ ಸೈಡ್ ಫೋಟೋಗೆ ಫ್ರೇಮ್ ಇರುತ್ತೆ ಆ ಫ್ರೇಮ್ ಎಲ್ಲ ನೀವು ಬಿಡಿಸಿಬಿಡಬೇಕು ಸೆಪರೇಟ್ ಮಾಡಬೇಕು ಆನಂತರ ಫ್ರೇಮ್ ಮುಂಭಾಗದಲ್ಲಿ ಗ್ಲಾಸ್ ಹಾಕಿರ್ತಾರೆ ಗಾಜು ಆ ಗ್ಲಾಸ್ ಸಹ ನೀವು ಸೆಪರೇಟ್ ಮಾಡಬೇಕು ಹಾಗೇನೇ ಆ ಫೋಟೋದಲ್ಲಿ ಮೊಳೆಗಳು ಏನಾದರೂ ಇದ್ದರೆ ಶಾರ್ಪ್ ಆಬ್ಜೆಕ್ಟ್ಸ್ ಏನಾದರೂ ಇದ್ದರೆ ಅದನ್ನು ಸಹ ನೀವು ಸೆಪರೇಟ್ ಮಾಡಿ ತೆಗೆದುಬಿಡಬೇಕು ಈ ರೀತಿ ದೇವ ಫೋಟೋ ಅದರ ಫ್ರೇಮ್ ಆಗಲಿ ಹಿಂದಗಡೆ ಇರುವಂತ ಹಾರ್ಡ್ ಬೋರ್ಡ್ ಮುಂದೆ ಇರುವಂತ ಗಾಜು ಹಾಗೆ ಮೊಳೆಗಳು ಈ ರೀತಿ ಎಲ್ಲ ಸೆಪರೇಟ್ ಸೆಪರೇಟ್ ಮಾಡಿಬಿಟ್ಟು ಇದನ್ನೆಲ್ಲ ಬೇಡವಾಗಿರೋದನ್ನೆಲ್ಲ ಒಂದು ಕವರ್ ಕಟ್ಟಿ ಇದನ್ನ ಬೇಕಾದ್ರೆ ನೀವು ಡಸ್ಟ್ಬಿನ್ ಹಾಕಬಹುದು ಆದರೆ ಅದರಲ್ಲಿ ಇರುವಂತ ಎಲ್ಲ ಸೆಪರೇಟ್ ಮಾಡಿದ್ಮೇಲೆ ಉಳಿಯುವಂತದ್ದೇನು ದೇವರ ಫೋಟೋ ಅಥವಾ ಕ್ಯಾಲೆಂಡರ್ ಏನು ಇಟ್ಟಿರ್ತಾರೆ ಅದನ್ನ ನೀವು ಆ ದೇವರ ಫೋಟೋ ಅಥವಾ ಕ್ಯಾಲೆಂಡರ್ ಇದನ್ನ ಡಸ್ಟ್ಬಿನ್ ಹಾಕೋದಿಕ್ಕೆ ಹೋಗಬಿಡಿ ಮಿಕ್ಕಿದೆಲ್ಲ ಗಾಜ ಆಗಲಿ ಇಲ್ಲ ಮೊಳೆಗಳು ಏನಿದೆಯೋ ಅವೆಲ್ಲ ನೀವು ಡಸ್ಟ್ಬಿನ್ ಅವರಿಗೆ ಕೊಟ್ಟುಬಿಡಬಹುದು ಈಗ ಆ ದೇವರ ಫೋಟೋ ಅಥವಾ ಕ್ಯಾಲೆಂಡರ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿರ್ತಾರಲ್ವಾ ಅದೇನು ಮಾಡೋದು ಅಂತ ಹೇಳಿದ್ರೆ ಹರಿಯುವ ನೀರಿಗೆ ಬಿಟ್ಬಿಡಬೇಕು सो क्लीन फोल्ड ಮಾಡಿಬಿಟ್ಟು ಅದನ್ನ ಹರಿಯುವ ನೀರಿಗೆ ಬಿಟ್ಬಿಡಬೇಕು ಆ ಪೇಪರ್ ಏನಿರುತ್ತೆ ನೀರಿನಲ್ಲಿ ಕರಗುವಂತ ವಸ್ತು ಸೋ ಅದು ನೀರಿನಲ್ಲಿ ಕರಗುತ್ತೆ ಈ ರೀತಿ ಮಾಡೋದ್ರಿಂದ ಯಾವ ಪಾಪಗಳು ನಮಗೆ ಬರೋದಿಲ್ಲ ಕೆಲವೊಮ್ಮೆ ಹರಿಯುವ ನೀರಿಗೆ ಫೋಟೋ ಫ್ರೇಮ್ ಸಮೇತವಾಗಿ ಗಾಜ್ ಸಮೇತವಾಗಿ ಹರಿಯುವ ನೀರಿಗೆ ಬಿಟ್ಬಿಟ್ಟಿರ್ತಾರೆ ಈ ದೇವಸ್ಥಾನಗಳಂದ್ರೆ ನಂಜನಗೂಡು ಆಗಲಿ ಧರ್ಮಸ್ಥಳಗಳು ಆಗಲಿ ಈ ರೀತಿ ಸ್ನಾನ ಮಾಡಕ ಹೋದಾಗ ಕಾಲಿಗೆ ಕೈಗೆ ಎಲ್ಲ ಗಾಜ್ ಪೀಸ್ಗಳು ಚುಚ್ಚಿಕೊಂತಾ ಇರ್ತವೆ ಇದು ತುಂಬಾನೇ ತಪ್ಪು ಯಾಕಂದ್ರೆ ನೀರಿನಲ್ಲಿ ಅನೇಕ ಜಲಚರಗಳು ವಾಸ ಮಾಡ್ತಾ ಇರ್ತವೆ ಮೀನುಗಳಾಗಲಿ ಇನ್ನ ಇತರ ಪ್ರಾಣಿ ಪಕ್ಷಿಗಳು ನೀರು ಕುಡಿಯೋದಕ್ಕೆ ಬರ್ತವೆ
ಅಲ್ಲದೆ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಭಕ್ತಾದಿಗಳು ಸ್ನಾನ ಮಾಡೋದಕ್ಕೆ ಬರ್ತಾರೆ, ಅವರಿಗೆಲ್ಲ ನಾವು ಬಿಸಾಕಿರುವಂತಹ ದೇವ್ರ ಫೋಟೋವಿನ ಮೊಳೆಯಾಗಲಿ ಅಥವಾ ಗಾಜಾಗಲಿ ಏನಾದರೂ ಈ ಥರ ಶಾರ್ಪ್ ಆಬ್ಜೆಕ್ಟ್ಸ್ ತಗಲಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಆಗಲಿ ದೋಷ ಆಗಲಿ ತಟ್ಟೋದು ಯಾರಿಗೆ ನಮಗಿದೆ, ಅದಕ್ಕಿಂತ ದೊಡ್ಡ ಪಾಪ ದೋಷ ಬೇರೆ ಯಾವುದಿಲ್ಲ. ಸೊ ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಈ ಶಾರ್ಪ್ ಆಬ್ಜೆಕ್ಟ್ಸ್ ಏನಿದೆ ಅದೆಲ್ಲ ಸಪ್ರೇಟಾಗಿ ತೆಗೆದು ನೀವು ಡಸ್ಟ್ಬಿನ್ಗೆ ಹಾಕ್ಬಿಡಿ. ದೇವ್ರ ಕ್ಯಾಲೆಂಡರ್ ಅಥವಾ ಫೋಟೋ ಏನಿದೆ ಅದೆಲ್ಲ ಕ್ಲೀನಾಗಿ ಮಡಚಿ ಅದನ್ನು ಬೇಕರೆ ನೀರಿಗೆ ನೀವು ಬಿಡ್ಬೋದು. ಸೊ ಮನೆಯಲ್ಲಿ ಇರುವಂತಹ ಹಳೆಯ ದೇವ್ರ ಫೋಟೋಗಳನ್ನು ಏನು ಮಾಡಬೇಕು ಅದಕ್ಕೆ ನಿಮಗೆ ಈಗಾಗಲೇ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಏನಾದರೂ ಒಂದು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಅವರು ಸಹ ಗೊತ್ತಿಲ್ಲದಿರೋ ವಿಷಯಗಳನ್ನು ತಿಳ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ನಾಗವೇಣಿ ಆಚಾರ್ಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇದೆ ಅನಿಸಿದ್ರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.